ಮಿಲನ ಇವಳು ನನ್ನ ಹೆಂಡತಿ, ಅವಳು ನನ್ನ ಫ್ರೆಂಡ್ ಅಷ್ಟೆ. ಅವಳಿಗೋಸ್ಕರ ನಾನು ಈ ಮಟ್ಟ ತಲೆ ಕೆಡಿಸ್ಕೊಂಡ್ರೆ ಇವಳ ಪ್ರೀತಿಗೆ ಅವಮಾನ ಆಗ್ಬಿಡುತ್ತೆ. ಫ್ರೆಂಡ್ ಯಾವತ್ತು ಫ್ರೆಂಡೇ, ಹೆಂಡತಿ ಯಾವತ್ತು ಹೆಂಡ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನ ಹೆಂಡತಿ ಕೈ ನಾನು ಹಿಡ್ಕೋಬಾರ್ದ? ಅದಕ್ಕಲ್ಲ, ಅದು ಅಳ್ಬೇಕು ಅನಿಸ್ತಿದೆ. ನಾನಿರೋವರೆಗೂ ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು. ನಿಜವಾಗ್ಲೂ ಊರು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಇದು ನಮ್ಮ ಜಾಗ, ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಕಟ್ಟಿಸ್ಬೇಕು ಅಂತ ಡ್ಯಾಡ್ ಹೇಳ್ತಿರ್ತಾರೆ. ಏನಾದ್ರು ಕಟ್ಟಿಸ್ಕೊಳ್ಳಿ, ಅದೆಲ್ಲ ನನಗೆ ಅರ್ಥ ಆಗಲ್ಲ. ಇದನ್ನು ತೋರ್ಸಕ್ಕೆ ಕರ್ಕೊಂಬಂದ್ರ? ದೇವಸ್ಥಾನಕ್ಕಾದರೂ ಹೋಗ್ಬೋದಿತ್ತು. ನನ್ನ ಮನ್ಸಿನ ಸಡ್ಲ ಬಿಟ್ರೆ ಹಾಳಾಗ್ಬಿಡ್ತೀನಿ. ಪ್ರಾರ್ಥನಾ, ನೀನ್ ನಿಜವಾಗ್ಲೂ ನನ್ನನ್ನು ತುಂಬಾ ಪ್ರೀತಿಸ್ತೀಯ? ನನ್ನ ಹೃದಯನ್ ಕೇಳಿ, ಅದೇ ಹೇಳುತ್ತೆ. ನಾನು ನಿನ್ನನ್ನ ಅಷ್ಟೇ ಪ್ರೀತಿಸ್ತಿದ್ದೀನಿ ಅಂತ ನಿನ್ಗೆ ಅನ್ಸತ್ತಾ? ಗೊತ್ತಿಲ್ಲ, ಪ್ರೀತಿ ಇದೆ ಅಂತ ಮಾತ್ರ ಗೊತ್ತು. ಇದೆ, ಪ್ರೀತಿ ಇದೆ. ಆದರೆ ನಿನ್ನಷ್ಟು ಪ್ರೀತಿಸೋಕೆ ನನಗಾಗಲ್ಲ ಪ್ರಾರ್ಥನಾ. ನನ್ನ ಮನಸ್ಸು ಎಲ್ಲಿ ಚಂಚಲ ಆಗ್ಬಿಡತ್ತೋ, ಅದರಿಂದ ನಿನಗೆಲ್ಲಿ ನೋವಾಗ್ಬಿಡತ್ತೋ ಅಂತ ತುಂಬ ಭಯ ಆಗ್ತಿದೆ. ಭಯನ? ಯಾಕೆ ಏನೇನೋ ಮಾತಾಡ್ತಿದ್ದೀರಿ? ಗೊತ್ತಿಲ್ಲ, ಒಂದು ಮಾತು ಕೇಳಲ್ಲ, ಅಕಸ್ಮಾತ್ ಹೊರಗಡೆ ಪ್ರಪಂಚದಲ್ಲಿ ನನಗಿನ್ನೇನೋ ಇಷ್ಟ ಆಗಿ ನನ್ನ ಮನಸ್ಸು ನನ್ನ ಕೈ ಮೀರಿ ಹೋಗಿ ನಿನ್ನ ಕಡೆ ನಾನು ತಿರುಗದೇ ಇದ್ರೆ? ನಿನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ, ನಿನ್ನನ್ನು ದೂರ ಇಟ್ಟರೆ ನೀನು ಮಾತ್ರ ನನ್ನನ್ನು ಬಿಡಬೇಡ ಪ್ರಾರ್ಥನಾ. ಪ್ರೀತಿಯಿಂದ ನನ್ನನ್ನ, ನನ್ನ ಮನಸ್ಸಿನ, ನನ್ನ ಸರ್ವಸ್ವನ್ನ ಕಟ್ಟಾಕ್ಬಿಡು. ಮುಲಾಜೆ ಇಲ್ಲದೆ ನಿನ್ನ ದಾರಿ ನನ್ನ ಹೇಳ್ಕೊಂಡು ಹೋಗ್ಬಿಡು. ಕಿಂಚಿತ್ತು ಕರುಣೆ ಇಲ್ಲದೆ ಕರ್ಕೊಂಡು ಹೋಗ್ಬಿಡು. ಆದರೆ
ಒಂಟಿಯಾಗಿ ಮಾತ್ರ ಬಿಡಬೇಡ ಪ್ರಾರ್ಥನೆ. ಬಿಟ್ರೆ ಒಂದೇ ಒಂದು ಸೆಕೆಂಡಲ್ಲಿ ನಾನು ಕಳೆದು ಹೋಗ್ಬಿಡ್ತೀನಿ. ಅದಕ್ಕೆ ನಿನ್ನೊಳಗೆ ನನ್ನ ಸೇರಿಸ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ಯಾವತ್ತೂ ಯಾರಿಗೂ ನನ್ನನ್ನು ಬಿಟ್ಕೊಡ್ಬೇಡ. ನಾನು ನಿನ್ನನ್ನು ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ, ಹೋಗ್ಲೂ ಬಾರ್ದು. ಏನಾಯ್ತು ನಿಮಗೆ, ಯಾಕೆ ಹೀಗೆಲ್ಲ ಆಡ್ಬಿಟ್ರಿ? ಗೊತ್ತಿಲ್ಲ, ಏನು ಕೇಳಬೇಡ ಪ್ಲೀಸ್. ಎಲ್ಲಿ ಹೋಗಿದ್ರಿ? ಇಷ್ಟು ಖುಷಿಯಾಗಿದ್ದೀರಾ? ಇಬ್ಬರ ಮುಖದಲ್ಲೂ ಖುಷಿ ಹುಕ್ತಾ ಇದೆ. ಹಾಗೆ ಸುಮ್ಮನೆ ನಿಜ ಹೇಳಲ್ಲ ಭಾವ, ನೀವಿವತ್ತು ಎಷ್ಟು ಖುಷಿ ಖುಷಿಯಾಗಿ ಕಾಣಿಸ್ತಿದ್ದೀರಾ ಅಂದರೆ ನಮ್ಮ ಅಕ್ಕನ ಕುಟಿಯಲ್ಲಿ ತಾಳಿ ಕಟ್ಟಿದಾಗಲೂ ಇಷ್ಟು ಖುಷಿಯಾಗಿರಲಿಲ್ಲ ಅಲ್ವಾ ಆಂಟಿ? ಅದೇ ಅನ್ಕೋತಿದ್ದೆ. ಏನು ವಿಷಯ ಸಮರ್? ಅಂಥದ್ದೇನಿಲ್ಲ ಅಮ್ಮ, ಪ್ರಾರ್ಥನೆ ಜೊತೆ ಬಂದಲ್ಲ ಹಾಗೆ ಖುಷಿಯಾಯಿತು. ಓ, ಏನೇ ತೀರ್ಥಹಳ್ಳಿಲಿ ಮಾಡಿದ ಪವಾಡ ಸಾಲದು ಅಂತ ಇಲ್ಲಿ ಬಂದು ಒಂದೇ ಒಂದಿನ ನಿಮ್ಮ ಗಂಡನ ಮೇಲೆ ಪವಾಡ ಮಾಡಿಬಿಟ್ಯಾ? ಏ ಹೋಗೆ, ನಾನೇನಲ್ಲ ಮಾಡಿದ್ದು, ಅವರೇ. ಏನು ಮಾಡಿದ್ರೆ? ಹೇಳಪ್ಪ, ಬರ್ತೀವಿ ಸ್ವಲ್ಪ ತಡ್ಕೊಳ್ಳೋ. ನನ್ನ ಮಗ ನನ್ನ ಸೊಸೆಗಿಂತ ನಿನ್ನ ಹತ್ರನೇ ಜಾಸ್ತಿ ಅಲ್ಲ. ಇನ್ನು ಅರ್ಧ ಗಂಟೆಲಿ ಹೊರಡ್ತೀವಿ ಸರಿನಾ? ಓಕೆ, ಬಾಯ್. ಸಮರ್ಥ್, ನಿಮ್ಮ ಮಾವ ಸೇತುವೆ ತುದಿಯಲ್ಲಿ ನಿಂತಿದ್ದಾನಂತೆ, ನಾವು ಬೇಗ ಹೋಗದೆ ಹೋದರೆ ಹೆಂಡತಿ ಸಮೇತ ಹಾರ್ಕೋತಾನಂತೆ. ಅಯ್ಯೋ, ಅವನಿಗೂ ಅವನ ಹೆಂಡತಿಗೂ ಅದೇ ಕೆಲಸ ಬಿಡಿ. ಯಾವನಿಗೆ? ಅದೇ ನಮ್ಮಪ್ಪ ಅಶ್ವಥ. ಪ್ರಾರ್ಥನಾ ರೆಡಿನಾ? ಸಮರ್ಥ್, ಈ ಹುಡುಗಿನ ಅವಾಯ್ಡ್ ಮಾಡು. ನಿನ್ನ ಹೆಂಡತಿಗೂ ಅವಾಯ್ಡ್ ಮಾಡೋಕೆ ಹೇಳು. ಸಂಜಯ್, ಈ ಹುಡುಗಿ ತುಂಬ ತರಲೆ ಅಲ್ವಾ? ಸದ್ಯ ನಮ್ಮನ್ನು ಅವನು ಇವನು ಅನ್ಲಿಲ್ವಲ್ಲ, ಬದುಕೊಂಡು. ಏನಪ್ಪ ನಮ್ಮ ಪಾಡು ಹಿಂಗಾಗೋಯ್ತು? ಎಷ್ಟು ದಿವಸದಿಂದ ಅಲಿತಾ ಇದ್ದೀವಿ. ಇಟ್ಕೊಂಡಿರೋ 13,000ಕ್ಕೆ ಒಂದು ಗುಡ್ಸ್ಲು ಮನೆನೂ ಸಿಗೋದಿಲ್ಲ. 80,000, 1,00,000 ಅಡ್ವಾನ್ಸ್ ಕೊಟ್ರೇ ಮನೆ ಅಂತಾರೆ. ಹಂಗಾದರೆ ಈ ಜನ್ಮದಲ್ಲಿ ನಮಗೆ ಮನೆ ಸಿಗೋದಿಲ್ಲ. ಅವಾಗಿಂದ ಮಾತಾಡ್ತಾನೆ ಇದೆಯಾ? ಸ್ವಲ್ಪನಾದರೂ ಪಾಸಿಟಿವ್ ಥಿಂಕಿಂಗ್ ಬೇಡವೇನೋ ನಿನಗೆ? ಅಲ್ಲ ಕಣ, ಕಾಲು ಕೆಳಗಿರೋ ಇಲಿ ಹೆಗ್ಗಣಗಳಿಗೆಲ್ಲ ಬಿಲ ಇದೆ, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳಿಗೆ ಗೂಡು ಸಿಗುತ್ತೆ, ಮನುಷ್ಯರಾಗಿ ಹುಟ್ಟಿರೋ ನಮಗೆ ಮನೆ ಸಿಗೋದಿಲ್ವೇನೋ? ಚಾಲೆಂಜ್ ಮಾಡ್ತೀನಿ ಕಣ, ಇವತ್ತೇನಾದರೂ ನಮಗೆ ಮನೆ ಸಿಗದೆ ಹೋದರೆ ನಾನು ತಲೆ ಬೋಳಿಸ್ಕೊಂಡು ಓಡಾಡ್ತೀನಿ. ಅಲ್ಲಿ ಏನಿದೆ ಅಂತ ಬೋಳ್ಸ್ಕೊತೀಯಪ್ಪ, ನೀನು ಹೆಂಗೆ ಬಂದರೂ ಒಂದೇನೆ ಬಾ. ಏನು ಕಾಮಿಡಿನ? ಹಿಂದೆ ಇರೋ 4 ಕೂದಲು ಉದುರೋದಕ್ಕೆ ಮುಂಚೆ ನಾನು ಮನೆ ಹುಡುಕದೆ ಹೋದರೆ ಕೇಳ, ನಡಿಯ? ಹೋಗ್ರಿ ರೀ, 13,000 ಇಟ್ಕೊಂಡು ಯಾವನಾದ್ರೂ ಮನೆ ಕೊಡ್ತಾನ? 3 ಬಾಡಿಗೆನೂ ಆಗಲ್ಲ. ದೊಡ್ಡ ಮನಸ್ಸು ಮಾಡಿ ಸರ್, ಊರು ಬಿಟ್ಟು ಬಂದು ದಿಕ್ಕೆಟ್ ನಿಂತಿದ್ದೀವಿ. ಯಾವೂರು? ತೀರ್ಥಹಳ್ಳಿ. ತೀರ್ಥಹಳ್ಳಿನ? ಅಲ್ಲೇ ಅವರು ಹೆದ್ದೂರು ಸರ್. ನಮ್ಮ ಹೆದ್ದೂರೇನ್ರಿ? ಹೌದು ಸರ್. ಅಲ್ಲಿ ರಾಮಪ್ಪ ಅಂತ ಇದ್ದಾರೆ ಗೊತ್ತು ಸರ್? ಇದ್ದಾರೆ. ನಮ್ಮಪ್ಪನ ಕಡೆಯಿಂದ ಅವ್ರು ನನಗೆ ದೊಡ್ಡಪ್ಪ ಆಗಬೇಕು. ಸರ್, ನಮ್ಮ ತಾಯಿ ಕಡೆಯಿಂದ ಅವ್ರು ನನಗೆ ಚಿಕ್ಕಪ್ಪ ಆಗಬೇಕು. ಅಂದರೆ ನಾವು ನೀವು ಬಂಧುಗಳೇ ಆಗ್ಬಿಟ್ವಿ. ಹೌದಲ್ಲ. ಮತ್ತೆ ನೋಡಿ ಸರ್, ಇಷ್ಟು ಹತ್ರದವರು ಅಂದಮೇಲೆ ನಮಗೆ ಕನ್ಸೆಷನ್ ಇಲ್ವಾ? ಅದೆಲ್ಲ ಆಗಲ್ಲ ರೀ, ನೆಂಟರು ಅಂದಮೇಲೆ ಒಳಗಡೆ ಬನ್ನಿ, 2 ಇದ್ಬಿಟ್ಟು ಉಪಚಾರ ಮುಗಿಸ್ಕೊಂಡೋಗಿ. ಈ ಥರದ ವ್ಯವಹಾರ ಎಲ್ಲ ಬೆಂಗಳೂರಿನಲ್ಲಿ ನಡೆಯೋದಿಲ್ಲ ಸರ್. ನಮ್ಮವರಾಗಿ ನೀವೇ ನಮ್ಮ ಕೈ ಬಿಟ್ಬಿಟ್ರೆ ಹೇಗೆ ಸರ್? ಬೇಕಾದ್ರೆ ಬಾಡಿಗೆ ಜಾಸ್ತಿ ಕೊಡ್ತೀವಿ, ಮನೆ ಕೊಟ್ಬಿಡಿ ಸರ್. ಬಾಡಿಗೆ 8,000 ಆಗುತ್ತೆ, ಓಕೆನಾ? ಸರ್, ನಮಗೆ ಬಾಡಿಗೆನೂ ಓಕೆ, ಮನೆನೂ ಓಕೆ ಸರ್. ಮನೆ ನೋಡಿಲ್ವಲ್ರಿ ಸರ್? ದುಡ್ಡು ಓಕೆ ಆದ್ಮೇಲೆ ಮಿಕ್ಕಿದೆಲ್ಲ ಓಕೆ ಸರ್. ತಗೋ.
ಇದು ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ, ಪತ್ರ ರೆಡಿ ಮಾಡಿಸ್ಬಿಡಿ, ನಾವು ಇವತ್ತೇ ಮನೆ ಸೇರ್ಕೊಂಡ್ಬಿಡ್ತೀವಿ ಸರ್. ತುಂಬ ಫಾಸ್ಟ್ ಇದ್ದೀರಿ, ಆದರೆ ಉಳಿದ ಅಡ್ವಾನ್ಸ್ನ ತಿಂಗಳ ತಿಂಗಳ ಬಾಡಿಗೆ ಕೊಟ್ಬಿಡ್ಬೇಕು. ಆಯಿತು ಸರ್, ಬನ್ನಿ ಮನೆ ನೋಡಿರಂತೆ. ಹಾಂ, ಏನು ತಲೆ ಕೆಟ್ಟಿದ್ಯಾ? 8,000 ಬಾಡಿಗೆ ಅಂತೆ, ಏನು ಆಟ ಆಡ್ತಿದ್ಯಾ? ಏಯ್, ಚಿಂತೆ ಮಾಡಬೇಡ ಕಣ. ನೋಡು, ಬಾಡಿಗೆ ದುಡ್ಡು ಎಷ್ಟೇ ಇರಲಿ, ನಾನು ನನ್ನ ಸಂಪಾದನೆಯಲ್ಲಿ ಅದನ್ನು ಕಟ್ಕೋತೀನಿ. ನಿನ್ನ ದುಡಿಮೆ ಏನಿದ್ರು ಈ ನಿಮ್ಮ ಅಪ್ಪಂಗಿರಡ್ತು ತನ್ನ ಹಾಕೋದು, ನನ್ನ ಸೊಸೆನ ಸುಖವಾಗಿ ನೋಡ್ಕೊಳ್ಳೋದು, ಸರಿನಾ? ಬಾ ಬಾ ಬಾ, ಬೇಗ ಬಾ ಇಲ್ಲಿ. ಐಶ್ವರ್ಯ ಹೆಂಡತಿ ಫ್ರೆಂಡ್, ಹೆಂಡತಿ ಜೊತೆ ಹೀಗೆ ಇರಬೇಕು, ಹಾಗಂತ ಫ್ರೆಂಡನ್ನು ಬಿಡಬಾರ್ದು, ಅವಳನ್ನ ಜೋಪಾನ ಮಾಡಬೇಕು, ಖುಷಿಯಾಗಿಟ್ಕೋಬೇಕು. ಕ್ಲಿಯರ್ ಆಯ್ತು, ಹೆಂಡತಿ ಫ್ರೆಂಡ್ ಮಧ್ಯೆ ಇನ್ಯಾವ ಕನ್ಫ್ಯೂಷನ್ಸು ಇರಬಾರ್ದು. ಕೊನೆ ಇಲ್ಲದ ಸಾರಿ ಐಶ್ವರ್ಯ, ನಾನು ನಿಮಗೆ ನನ್ನ ಪ್ರೀತಿ ವಿಷಯ ಹೇಳಬಾರ್ದಿತ್ತು, ಹೇಳಿ ನಿನ್ನ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ದುಡ್ಡು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸು. ಅದೊಂದು ವಿಷಯ ಬಿಟ್ಟರೆ ನಾನು ನೀನು ಒಳ್ಳೆ ಫ್ರೆಂಡ್ಸ್ ತಾನೆ, ಮುಂದೆ ಕೂಡ ಒಳ್ಳೆ ಫ್ರೆಂಡ್ಸಾಗೇ ಇರೋಣ, ಪ್ಲೀಸ್. ಎಂದೆಂದಿಗೂ ನನ್ನ ಒಳ್ಳೆ ಫ್ರೆಂಡಾಗಿರ್ತೀಯ ಅನ್ನೋ ನಂಬಿಕೆಯಲ್ಲಿ ಕಾಯ್ತಿದ್ದೀನಿ, ರಿಪ್ಲೈ ಮಾಡು. ಈಗೆಲ್ಲ ಸರಿ ಹೋಗ್ತಾ ಇದೆ, ಸರಿ ಹೋಗುತ್ತೆ. ನನಗೂ ಹೇಳಲ್ವಾ? ಹೇಳೆ ಪ್ರಾರ್ಥನಾ, ಭಾವ ಏನ್ ಮಾಡಿದ್ರು ಹೇಳೆ ಪ್ಲೀಸ್. ಅದು ಅವರು ನನ್ನ ಖಾಲಿ ಜಾಗ ಕರ್ಕೊಂಡು ಹೋಗಿ ತಪ್ಪ ಮುಟ್ರು ಕಣೆ. ತಪ್ಪಕೊಂಡ್ರ? ಓಹೋ, ಇದ ವಿಷಯ. ಪ್ರಾರ್ಥನಾ ರೆಡಿನಾ? ಆಯ್ತಾ, ನೀ ತುಂಬಾ ಲೇಟ್ ಮಾಡ್ತೀಯಮ್ಮ. ಹ್ಮ್, ನಾವ್ ಲೇಟೆ, ನಿಮ್ ಮಗ ಮಾತ್ರ ಯಾವಾಗ್ಲೂ ರೆಡಿ ಆಗಿರ್ತಾರೆ. ಇವತ್ ನಮ್ಮ ಅಕ್ಕನ ಹೊರಗ್ ಕರ್ಕೊಂಡೋಗಿ ತಪ್ಕೊಂಡಿದ್ದಾರೆ. ವಾಟ್? ನನ್ನ ಮಗ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ತಪ್ಕೊಂಡ ಸಂಜೆ? ಹ್ಮ್, ಆಫೀಸ್ ನೆಪ ಹಾಕೊಂಡು ಆಚೆ ಕರ್ಕೊಂಡು ಹೋಗಿ ಇದನ್ನ ಮಾಡಿರೋದವನು. ಅದಕ್ಕೆ ನನ್ ಮಗ ಅಷ್ಟು ಆನಂದವಾಗಿದ್ದ. ಹ್ಮ್, ನಿಮ್ ಮಗ ಚಿಕ್ಕ ಪಾಪು ಅಂತಿದ್ರಲ್ಲ, ಈಗ ಗೊತ್ತಾಯ್ತಾ ಅವ್ರ ಹೇಗೆ ಅಂತ? ವಯಸ್ಸಿಗೆ ತಕ್ಕ ಹಾಗೆ ನನ್ ಮಗ ಕರೆಕ್ಟ್ ಆಗೇ ಇದ್ದಾನೆ. ಬೇಗ ರೆಡಿಯಾಗಿ ಬನ್ನಿ, ಬನ್ನಿ ಸಂಜಯ್. ಮಾ, ಐ ಆಮ್ ರೆಡಿ. ಹ್ಮ್, ಹೊರಗಡೆ ಎಲ್ಲ ಹೆಂಡತಿನ ತಪ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ.
ಪ್ರಾರ್ಥನ ತಾಯಿ ಮಾಯಿತು ಹೊರಡಣ. ಭಾವ ತಾಯಿ ಮಾಯಿತು ಹೊರಡಣ. ಎಲ್ರಿ ಬಂದಿದ್ದಾರೆ, ಸುಮ್ಮನೆ ಅರ್ಜೆಂಟ್ ಮಾಡ್ತೀರಪ್ಪ ನೀವು? ಅಯ್ಯ, ಬೆಂಗಳೂರು ಗಾಳಿ ಸ್ಮೆಲ್ ಬಂದಿದ್ದಕ್ಕೆ ಕಣೆ ಹೇಳಿದ್ದು. ಬೇಕಾದ್ರೆ ನೋಡಿ, ಇವಾಗ 3 2 1 ಬಂತು ಗಾಡಿ ನೋಡು. ಅರೆ ಬಂದೇ ಬಿಡ್ತು. ಬರೀ ವಾಸನೆ ನೋಡೇ ಕಂಡು ಹಿಡಿತೀರಿ ಅಂದ್ರೆ ಹೋದ ಜನ್ಮದಲ್ಲಿ ಏನಾಗಿದ್ರಿ? ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ನೀನು ಇಲ್ಲದೆ ಮನೆಯೆಲ್ಲ ಎಷ್ಟು ಖಾಲಿ ಖಾಲಿ ಅನಿಸ್ತಾ ಇತ್ತು ಗೊತ್ತಾ? ಐ ಮಿಸ್ಡ್ ಯು. ಅಳಿಂದ್ರೆ ತಿನ್ನಿಯ ಹಗ್. ಏನಿದು ಇಷ್ಟೊಂದು ಬಿಸಿಯಾಗಿದ್ದೀರಿ? ಬಿಸಿ ರಕ್ತ ಈ ವಯಸ್ಸಲ್ಲದೆ ನಿಂತರ ಮುದುಕ ಆದ್ಮೇಲೆ ಬಿಸಿಯಾಗಿರಕ್ಕಾಗುತ್ತಾ? ಅಲ್ಲಲ್ಲ, ಪರವಾಗಿಲ್ಲ ಕಣಯ್ಯ, ಕಲ್ತು ಬಿಟ್ಟಿಯಲ್ಲ. ಆದರೂ ಮುದುಕನ್ಬಿಟ್ಟಿಯಲ್ಲ, ವಾಪಸ್ ತಗೋ ನಿನ್ನ ಮಾತನ್ನ. ಮೊನ್ನೆ ಮದುವೆಗೆ ನಿಮ್ಮ ಆಫೀಸ್ನವ್ರು ಬಂದಿದ್ರು, ಅವ್ರು ಕೇಳ್ತಾ ಇದ್ರು, ಏನು ಸರ್ ನೀವು ಹುಡುಗಿ ಅಣ್ಣನಾ ಅಂತ ಕೇಳ್ತಾ ಇದ್ರು ಗೊತ್ತಾ? ಹಾಂ, ನನ್ನನ್ನು ಕೇಳಿದ್ರು, ಇವರು ನಿಮ್ಮ ಚಿಕ್ಕಪ್ಪನಾ ಅಂತ. ಮೋಸ್ಟ್ಲಿ ಅವ್ರಿಗೆ ಐಸೈಟ್ ಪ್ರಾಬ್ಲಮ್ ಅನ್ಸುತ್ತೆ. ನೀನು ಒಬ್ಬಳೇ ಸಾಕಣ್ಣ ನನ್ನ ಮರ್ಯಾದೆ ತೆಗಿಯೋಕ್ಕೆ? ಏನು ಅರ್ಥ ಇದೆಯಾ? ನೋಡ್ತಾ ಇರು, ನಿನಗೆ ಮೊಮ್ಮಕ್ಕಳಾಗಿ ಅವ್ರು ನಿನ್ನ ಅಜ್ಜಿ ಅಂತ ಕರೆದ್ರು, ನನ್ನನ್ನು ಮಾತ್ರ ಅಂಕಲ್ ಅಂತಾನೆ ಕರೀತಾರೆ. ಹಾಗೆ ಮೇಂಟೈನ್ ಮಾಡ್ತೀನಿ. ಹ್ಞೂ, ಏನು ನೋಡ್ತಾ ಇದೆಯಾ? ಬೇಗ ಮುಖಕ್ಕೆ ಮಂಗಳಾರತಿ ಎತ್ತು. ಮತ್ತೇನು, ನನ್ನ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ನಾನು ಹಾಗೆ ಅನ್ನೋದು? ನಮ್ಮ ಅಳಿಯಂದ್ರು ಸಿಕ್ಕಾಬಿಟ್ಟೆ ಅರ್ಜೆಂಟಲ್ಲಿದ್ದಾರೆ, ಬೇಗ ಆರತಿ ಎತ್ತಿ ಒಳಗೆ ಕರ್ಕೊಳಮ್ಮ. ಹ್ಞೂ ಸರಿ. ಬನ್ನಿ, ಎಲ್ಲ ಒಳಗ್ ಬನ್ನಿ. ಮಿಲನ 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 ಮಿಲನ. ಬನ್ನಿ, ಎಲ್ಲ ಒಳಗ್ ಬನ್ನಿ. ಸಂಜೆ ಏನಂತಾಳೆ ನಿಮ್ ಸೊಸೆ? ಹೊಸ ಜಾಗಕ್ಕೆ ಹೊಂದ್ಕೊಂಡ್ಲು ಹೇಗೆ? ಏನಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ದೊಡ್ಡ ಮನ್ಸ್ ಮಾಡಿ ನೀವೇ ಕ್ಷಮಿಸ್ಬೇಕಪ್ಪ. ಆ ಚಿಂತೆನೆ ಬೇಡ ನಿಮ್ಗೆ, ನನ್ ಸೊಸೆ ದೋಷನೇ ಇಲ್ದಿರೋ ಅಪರಂಜಿ. ಹೆತ್ತ ಹೊಟ್ಟೆಗೆ ಹಾಲು ಸುರಿದಾಗಾಯ್ತು, ಇಂಥ ಪ್ರೀತಿ ಸಿಕ್ಕಿರೋದಕ್ಕೇನೆ ನನ್ನ ಮಗಳ ಮುಖದಲ್ಲಿ ವಿಶೇಷ ಕಳೆ ಉಕ್ತಾ ಇದೆ. ಏನು ಇಲ್ಲ, ಏನಿಲ್ಲ ಅಮ್ಮ. ಅಕ್ಕನ ಮುಖ ಯಾಕೆ ಹಂಗೆ ಅರಳಿರೋದು ಅಂದ್ರೆ, ನಿನ್ನೆ ಅಕ್ಕನ ಭಾವ ತಪ್ಪೊಂಡ್ರಂತೆ. ಸುಮ್ಮನೆ ಏನೇ ಅದು ಅಮ್ಮ ಮಗಳ ಗುಟ್ಟು ಹೇಳ್ತೀವಿ ಅಲ್ವಾ? ಏನಿಲ್ಲ, ಹೋಗ್ರಿ. ನೋಡ್ದೇನಪ್ಪ, ನಿನಗೆ ನಾನು ಕೇಳಿದ್ರೆ ಹಿಂಗೆ ಅಲ್ವಾ? ಅಳಿಂದ್ರೆ ಒಂದು ನಿಮಿಷ ನೀವೇ ಕೇಳಿ, ಕೇಳೇ ಹೇಳ್ತಾಳೆ. ಕೇಳಿ ಅಳಿಂದ್ರೆ. ಕೇಳಿ ಭಾವ. ಹಾಂ, ಅದೇನು ಹೇಳಿ? ಅದು ಹೇಳು. ಅದು ನೀವು ನನ್ನ ಪ್ರಾರ್ಥನಾನ ತಪ್ಕೊಂಡ್ರಂತೆ. ಏನು ಅಳಿಂದ್ರೆ, ಇದು ಶಾಸ್ತ್ರ ನಾವು ಇವತ್ತು ಇಟ್ಕೊಂಡಿದ್ದೀವಿ, ನೀವು ಇಷ್ಟು ಫಾಸ್ಟ್ ಆಗಿಬಿಡೋದಾ? ಸಂಧ್ಯ, ಅಪ್ಪನ ಥರ ಸೀರಿಯಸ್ ಪಾರ್ಟಿ ಆಗಿಬಿಟ್ರೆ ನನ್ನ ಮಗಳ ಕತೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಿಜವಾಗ್ಲೂ ಮೆಚ್ಕೊಂಡೆ, ನನಗೆ ತಕ್ಕ ಅಳಿ ಆಗಿಬಿಟ್ರಿ. ಏನ ಗಳಿಗೆ ಸಿದ್ಧ? ಸುಮ್ಮನೆ ಇರಿಪ್ಪ, ತುಂಬ ಗೊಳಕೋತೀರ ನೀವು ಅವ್ರನ್ನ. ಎಲ್ಲ ಇವಳ ನೋಡ್ದೇನಪ್ಪ, ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಲೈಟ್ ಉರಿಯುತ್ತಲ್ಲ. ಗಂಡ ಹೆಂಡತಿ ಅಂದ್ರೆ ಹಾಗೆ ಇರಬೇಕು ತಾನೆ?
ನನ್ ಮಗನ ನನ್ ಸೊಸೆ ಯಾವತ್ತೂ ಬಿಟ್ಕೊಡಲ್ಲ. ಏನೆ ಪಕ್ಷ ಬದಲಾಯಿಸ್ಬಿಟ್ಯಾ? ಕೊಟ್ಟೆಣ್ಣು ಕುಲಕೋರ್ಗೇನಾ? ಹೌದು, ಇನ್ಮೇಲೆ ಇವ್ರೆ ನನ್ಗೆಲ್ಲ. ಹೇಗೆ ಹೇಗೆ ನನ್ ಸೊಸೆ? ಓಹೋ, ಅಲ್ಲಿವರೆಗೂ ಬಂದ್ಬಿಟ್ಟಿಯಾನೆ. ಸರಿ ಆಗಿದ್ರೆ ಇಲ್ಲ, ನಮ್ಗೆ ಈ ಮಗಳು ಬೇಡ, ಇನ್ನೊಂದು ಮಗಳು ನೋಡ್ಕೊಂಡು ಬಾ. ಮಾನ ಮರ್ಯಾದೆ ಇದ್ರೆ ಸರಿ ನಿಮ್ಗೆ, ನನಗೆ ಒಳಗೊಂದು ರಾಶಿ ಕೆಲಸ ಇದೆ, ನಾನು ಬರ್ತೀನಿ. ಸರಿ ಸರಿ ಬನ್ನಿ, ಅಲ್ಲಿಂದ ತುಂಬ ಬಿಸಿ ಆಗಿದ್ದಾರೆ, ಬೇಗ ಬನ್ನಿ. ಮಿಲನ ಮಿಲನ ಮಿಲನ.